ಶರದಿಂದು ವಿಕಾಸಿ ಮಂದಹಾಸಂ ಸ್ಫುರದಿಂದೀವರ ಲೋಚನಾಭಿರಾಮಂ ಅರವಿಂದ ಸಮಾನ ಸುಂದರಾಸ್ಯಂ ಅರವಿಂದಾಸನ ಸುಂದರೀಮಪಾಸೇ. ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಸಾಮಾನ್ಯವಾಗಿ ದೇವರ ಕುರಿತು ಅಥವಾ ಆ ವಿಚಾರಗಳ ಕುರಿತು ನಾವು ಪ್ರವಚನವನ್ನು ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಹಾಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆತ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿ ಇರ್ತಾನೆ. ಯಾಕಂದರೆ ಪ್ರಾಣಿಗಳಿಗೆ ಕೇವಲ ನಿದ್ರೆ, ಆಹಾರ, ಮೈಥುನ ಇಷ್ಟು ಮಾತ್ರ ಅವುಗಳಿಗೆ ಅವಶ್ಯಕತೆ. ಆದರೆ ಮನುಷ್ಯನಿಗೆ ಅವುಗಳು ಅವಶ್ಯಕತೆ ಇದ್ದರೂ ಕೂಡ ಆತ ಅನೇಕ ವಿಚಾರಗಳನ್ನು ಒಳಗೊಂಡು ಆತ ಜೀವನವನ್ನು ನಡೆಸುವುದನ್ನು ನಾವು ಕಾಣ್ತೀವಿ. ವ್ಯವಹಾರಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಆತ ವ್ಯವಸಾಯವನ್ನು ಮಾಡಬೇಕಾಗ್ತದೆ. ತನ್ಮೂಲಕ ಶ್ರೇಯಸ್ಸನ್ನು ಕಾಣಬೇಕಾಗ್ತದೆ. ಇವೆಲ್ಲವನ್ನೂ ಕೂಡ ಮಾಡಿ ಕೊನೆಯದಾಗಿ ಆತ ಮುಂದೆ ಇನ್ನೂ ಹೆಚ್ಚಿನದಾದಂತಹ ಜನ್ಮವನ್ನು ಪಡೆಯುವುದಕ್ಕಾಗಿ ಅಥವಾ ಮೋಕ್ಷವನ್ನು ಪಡೆದುಕೊಳ್ಳುವುದಕ್ಕಾಗಿ ಆತ ಧರ್ಮ ಸಾಧನೆಯತ್ತ ಮುಂದಾಗಬೇಕು. ಧರ್ಮವನ್ನು ಅಳವಡಿಸಿಕೊಳ್ಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಿದ್ದರೂ ಕೂಡ ಅದು ಧರ್ಮದ ತಳಹದಿಯಲ್ಲಿ ಇರಬೇಕು. ಹಾಗಾಗಿ ಇತ್ತೀಚೆಗೆ ಒಂದು ಕೂಗು ಬರ್ತಾ ಇದೆ, ಭಾರತ ಅಂತ ಹೇಳುವಂಥದ್ದು ವಿಶ್ವಗುರು ಸ್ಥಾನದಲ್ಲಿ ನಿಲ್ಲಬೇಕು ಅಂತೇಳಿ. ಹಾಗಾದರೆ ವಿಶ್ವ ಅಂದರೆ ಏನು? ಇಡೀ ಪ್ರಪಂಚವನ್ನು ಒಳಗೊಂಡದ್ದು, ಎಲ್ಲ ದೇಶಗಳನ್ನು ಒಳಗೊಂಡದ್ದು ಒಂದು ವಿಶ್ವ ಅಂತ ನಾವು ಕರೆಯುವುದಿದ್ದರೆ ಅಲ್ಲಿ ಗುರು ಎಂಬುದಕ್ಕೆ ಕತ್ತಲೆಯನ್ನು, ಬೆಳಕನ್ನು ತೋರಿಸುವವ, ಕತ್ತಲೆಯಿಂದ ಬೆಳಕಿನಡೆಗೆ ನಮ್ಮನ್ನು ಮುನ್ನಡೆಸುವವ ಅಂತ. ಹಾಗಾದರೆ ನಮ್ಮದು ಅಭಿವೃದ್ಧಿ ಹೊಂದುವ ದೇಶವಾಗಿರ್ಬೋದು, ಆದರೆ ಅಭಿವೃದ್ಧಿ ಹೊಂದಿದಂತಹ ದೇಶಗಳು ಬಹಳಷ್ಟು ಇವೆ. ಈಗಾಗಲೇ ಅಭಿವೃದ್ಧಿ ಹೊಂದಿದ ಆಗಿದೆ, ವೈಜ್ಞಾನಿಕವಾಗಿ ಆಗಲಿ, ಆರ್ಥಿಕವಾಗಲಿ ಸದೃಢವಾಗಿ ಇವೆ. ಆದರೆ ಶಾಂತಿ, ನೆಮ್ಮದಿ ಅಂತ ಹೇಳುವಂಥದ್ದು ಆ ದೇಶಗಳಲ್ಲಿ ನಾವು ಕಂಡುಬರುವುದಿಲ್ಲ. ಹಾಗಾಗಿ ಅಲ್ಲಿಯ ದೇಶದ ಜನ ಪ್ರಜೆಗಳು ಶಾಂತಿಯನ್ನು ಅರಸಿಕೊಂಡು, ನೆಮ್ಮದಿಯನ್ನು ಹುಡುಕಿಕೊಂಡು ಭಾರತದತ್ತ ಬರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಮನುಷ್ಯನಿಗೆ ಎಲ್ಲವೂ ಸಿಕ್ಕ ಮೇಲೆ ಆ ಶಾಂತಿ, ನೆಮ್ಮದಿ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ಅವನ ಜೀವನ ಅಂತ ಹೇಳುವಂಥದ್ದು ಬಹಳ ನೀರಸವಾಗಿರ್ತದೆ, ಬಹಳ ಕಷ್ಟಕರವಾಗಿರ್ತದೆ. ಹಾಗಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ಶಾಂತಿ ಮತ್ತು ನೆಮ್ಮದಿ. ಹಾಗಾದರೆ ಆ ಶಾಂತಿ ಮತ್ತು ನೆಮ್ಮದಿ ನಮ್ಮಲ್ಲಿ ಏಕೆ ಸಿಗುತ್ತದೆ? ಅದು ಸಿಗಲಿಕ್ಕೆ ಕಾರಣ ಏನು ಅಂದರೆ ಭಾರತವು ಧರ್ಮ ಆಧಾರಿತವಾಗಿ, ಅಂದರೆ ಮುಖ್ಯವಾಗಿ ವೇದವನ್ನು ಆಶ್ರಯಿಸಿಕೊಂಡು ವೇದದ ಆಧಾರದಲ್ಲಿ ಇರುವಂತಹ ದೇಶವಾಗಿದೆ. ಒಮ್ಮೆ ಧರ್ಮರಾಜನಿಗೆ ಅಲ್ಲಿ ಯಮಧರ್ಮನು ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾನಂತೆ, ಹಾಗಾದರೆ ಈ ದೇಶ ಅಂತ ಹೇಳುವಂಥದ್ದು, ಈ ಭೂಮಿ ಅಂತ ಹೇಳುವಂಥದ್ದು ಯಾವುದರ ಆಧಾರದಲ್ಲಿ ನಿಂತಿದೆ ಅಂತ ಕೇಳಿದಾಗ ಅಲ್ಲಿ ಉತ್ತರವನ್ನು ಧರ್ಮರಾಜ ಕೊಡುವಂಥದ್ದು ಅದು ವೇದದ ಆಧಾರದಲ್ಲಿ ಅಂತ. ಅಂದರೆ ವೇದ ಅಂತ ಹೇಳುವಂಥದ್ದು ಒಂದು ವಸ್ತುವಲ್ಲ, ಅದೊಂದು ವಿಚಾರ. ಹಾಗಾದರೆ ಆ ವಿಚಾರ ಸರಣಿಗಳನ್ನೊಳಗೊಂಡು ಅವುಗಳಲ್ಲಿರುವಂಥ ವಿಷಯವನ್ನು ನಾವು ಅಳವಡಿಸಿಕೊಂಡು ಜೀವನವನ್ನು ನಾವು ನಡೆಸಿದಾಗ ಆ ಜೀವನ ಅಂತ ಹೇಳುವಂಥದ್ದು ಬಹಳ ಶ್ರೇಷ್ಠವಾಗಿರ್ತದೆ, ಸುಖ ನೆಮ್ಮದಿಯನ್ನು ಕರುಣಿಸುವುದಂತಾಗಿರ್ತದೆ. ಆ ಕಾರಣದಿಂದ ವೇದದ ಆಧಾರವನ್ನು, ಅವುಗಳಲ್ಲಿ ಒಳಗೊಂಡಂಥ ವಿಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆದಾಗ ನಮ್ಮಲ್ಲಿ ಸುಖ ಮತ್ತು ಶಾಂತಿ ಅಂತ ಹೇಳುವಂಥದ್ದು ಲಭ್ಯವಾಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ವಿದೇಶಿಯರು ಕೂಡ ನಮ್ಮ ದೇಶವನ್ನು ಬಹಳಷ್ಟು ಅರಸಿಕೊಂಡು ಆ ಶಾಂತಿ ನೆಮ್ಮದಿಯನ್ನು ಅರಸಿಕೊಂಡು ಬರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಮುಂದೆ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿದೇಶಿಯರು ಬಂದರೂ ಕೂಡ ನಮ್ಮ ಈ ದೇಶ ಅಂತೇಳುವಂಥದ್ದು ಅದು ಪುಣ್ಯವಾಗಿದೆ. ಯಾಕಂದರೆ ಇನ್ನೊಬ್ಬರು ನಮ್ಮಲ್ಲಿ ಬರ್ತಾರಂತೇಳಿದರೆ ಈ ಮಣ್ಣಿನಲ್ಲಿ ಹುಟ್ಟಿದಂತಹ ನಾವು ಎಷ್ಟು ಪುಣ್ಯಾತ್ಮರು ಎಂಬುದನ್ನು ನಾವು ಈಗ ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಹಿತ್ತಲ ಗಿಡ ಮದ್ದಲ್ಲ ಎನ್ನುವಂಥ ಒಂದು ಗಾದೆ ಇದೆ. ಹಾಗೆ ನಮ್ಮ ಈ ಪುಣ್ಯ ಭೂಮಿಯ ಈ ಶ್ರೇಷ್ಠತೆ ಮತ್ತು ಇದರ ಒಂದು ಶಕ್ತಿ ನಾವು ಇನ್ನೂ ಅರಿತಿಲ್ಲ. ಯಾಕಂದರೆ ಸ್ವರ್ಗದಲ್ಲಿ ಇರುವವರು ಈ ಭೂಮಿಯಲ್ಲಿ ಪುಣ್ಯವನ್ನು ಮಾಡಿಕೊಂಡು ಹೋಗಿಯೇ ಸ್ವರ್ಗ ಸುಖವನ್ನು ಅನುಭವಿಸಬೇಕು. ಅಲ್ಲಿ ಅವರ ಪುಣ್ಯ ಅಂತ ಹೇಳುವಂಥದ್ದು ಖಾಲಿಯಾದಾಗ
ಅವರು ಮತ್ತೆ ಪುನಃ ಪುಣ್ಯವನ್ನು ಆಚರಿಸುವುದಕ್ಕಾಗಿ ಈ ಭೂಮಿಗೇ ಬರಬೇಕು, ವಿನಃ ಅವರು ಮತ್ತೆ ಸ್ವರ್ಗದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಪುರಾಣಗಳಲ್ಲಿ ಅನೇಕ ಕಥೆಗಳನ್ನು ಕೇಳ್ತೇವೆ, ದೇವತೆಗಳು ಶಾಪವನ್ನು ಕೊಡುವಂಥದ್ದು, ಆ ಶಾಪವನ್ನು ಅನುಭವಿಸಲಿಕ್ಕೆ ಭೂಲೋಕಕ್ಕೆ ಬರುವಂಥದ್ದು, ಅಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿ ಮತ್ತೆ ಪುನಃ ಅವರು ದೇವಲೋಕಕ್ಕೆ ಹೋಗುವಂಥದ್ದು, ಇವೆಲ್ಲವೂ ಅನೇಕ ಕಥೆಗಳಲ್ಲಿ ನಾವು ಕಂಡುಕೊಂಡಂತಹ ಸತ್ಯ. ಹಾಗಿರುವಾಗ ಈ ಎಲ್ಲ ಕಾರಣಗಳಿಂದ ಇಂತಹ ಪುಣ್ಯಭೂಮಿಯಲ್ಲಿ ಹುಟ್ಟಿದವನಿಗೆ ಭಗವಂತನಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬನಿಗೂ ಕೂಡ ಈ ಪುಣ್ಯಭೂಮಿಯಲ್ಲಿ ಹುಟ್ಟಿದವನಿಗೆ ಭಗವಂತನ ಮೇಲೆ ವಿಶೇಷವಾದಂಥ ನಂಬಿಕೆ ಇದೆ. ಯಾಕೆ ನಂಬಿಕೆ ಇದೆ ಅಂದರೆ, ಈ ಭಾರತ ದೇಶ ಅಂತ ಹೇಳುವಂಥದ್ದು ಒಂದು ದೇವರ ಕೋಣೆ ಇದ್ದ ಹಾಗೆ. ಒಂದು ದೊಡ್ಡದಾದಂಥ ಮನೆ ಇರ್ತದೆ, ಆ ಮನೆಯಲ್ಲಿ ಬಚ್ಚಲು ಇರ್ತದೆ, ದೇವರ ಕೋಣೆ ಇರ್ತದೆ, ಅಡುಗೆ ಮನೆ ಇರ್ತದೆ, ಹಾಲಿರ್ತದೆ, ಇನ್ನು ಬೇರೆ ಬೇರೆ ರೀತಿಯಾದಂಥ ವಿಚಾರಗಳು ಇರ್ತವೆ. ಆದರೆ ಆ ಒಂದು ಮನೆಯಲ್ಲಿ ಪವಿತ್ರವಾದಂಥ ಸ್ಥಳ ಯಾವುದು ಅಂತ ಕೇಳಿದರೆ ಅದು ದೇವರ ಕೋಣೆ. ಹಾಗೆ ಈ ಪ್ರಪಂಚದಲ್ಲಿರುವ ಎಲ್ಲ ದೇಶಗಳಲ್ಲೂ ಕೂಡ ಆ ದೇವರ ಕೋಣೆಯಂತೆ ಪುಣ್ಯಭೂಮಿಯಾಗಿ ಕಂಗೊಳಿಸುತ್ತಿರುವುದು ಈ ಭಾರತ. ಹಾಗಾಗಿ ಇಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನು ಕೂಡ ಆ ದೇವರು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಯಾವುದೇ ಮತ ಧರ್ಮ ಆಗಿರಲಿ, ಅವರೆಲ್ಲರೂ ಕೂಡ ಅವರವರು ನಂಬಿಕೊಂಡ ಮತಧರ್ಮದಲ್ಲಿ ಆ ದೇವರನ್ನು ನಂಬುತ್ತಾರೆ. ನಮ್ಮನ್ನು ಕಾಣದಂತಹ ಒಂದು ಕೈ ನಮ್ಮನ್ನು ಆಡಳಿತ ನಡೆಸ್ತಾ ಇದೆ, ನಮ್ಮನ್ನು ಕಾಪಾಡ್ತಾ ಇದೆ ಎಂಬಂಥ ನಂಬಿಕೆ ಪ್ರತಿಯೊಬ್ಬರಲ್ಲಿಯೂ ಇದೆ. ಆದರೆ ಯಾರಾದರೂ ಇಲ್ಲ ಅಂತ ಹೇಳಿದರೆ ಅವರನ್ನು ನಾವು ಅವಿವೇಕಿಂತಲೇ ಕರೀಬೋದು, ಅಥವಾ ಮೂರ್ಖ ಅಂತ ಹೇಳಿದರೂ ಅಲ್ಲಿ ತಪ್ಪಾಗಲಿಕ್ಕಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ತೇನ ವಿನಾ ತೃಣಮಪಿ ನ ಚಲತಿ ಎಂಬ ಮಾತಿನಂತೆ, ಆ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಎಲ್ಲರಿಗೂ ಗೊತ್ತಿತ್ತು. ಯಾಕಂದರೆ ನಾವು ಈಗ ಪಡುವಂಥ ಸುಖ ಎಷ್ಟೇ ಇರ್ಬೋದು, ನಾವು ಜೀವಂತ ಮುಂದಿನ ಒಂದು ಕ್ಷಣ ಏನಾಗ್ತದೆ ಅಂತ ಯಾರಿಗೂ ಕೂಡ ಎಂತಹ ತತ್ವಜ್ಞಾನಿಗೂ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಕ್ಷಣ ಏನಾಗ್ತದೆ ಅಂತ. ಹಾಗಾದರೆ ಅದನ್ನು ಕಂಡುಕೊಂಡದ್ದು ಹೇಗೆ, ಅಥವಾ ಇದನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಬಹಳಷ್ಟು ಇನ್ನೊಂದು ಇದೆ ಎಂಬುದು ಎಲ್ಲರೂ ಅರಿತುಗಿಡಬೇಕು. ಹಾಗಾಗಿ ಆ ಕಾಣದ ಕೈಯ ಆಡಳಿತದಲ್ಲಿ ಅದರ ಅಂಕೆಯಲ್ಲಿ ಇರುವಂತಹ ನಾವು ಆ ಭಗವಂತನನ್ನು, ಜಗನ್ನಿಯಮಕನನ್ನು ನಾವು ಖಂಡಿತವಾಗಿಯೂ ಸ್ಮರಿಸಬೇಕಾಗ್ತದೆ, ಅವನಿಗೆ ಕೃತಜ್ಞತೆಯನ್ನು ಹೇಳಲೇಬೇಕಾಗ್ತದೆ, ಹಾಗೂ ಅಚಲ ವಿಶ್ವಾಸದಿಂದ ಆತನನ್ನು ಆರಾಧಿಸಬೇಕು, ಪ್ರಾರ್ಥಿಸಬೇಕು. ಅಂತಹ ಭಗವಂತನ ಸಾನ್ನಿಧ್ಯ ಇಲ್ಲದಂತಹ ಸ್ಥಳ ಇಲ್ಲ. ಯಾಕಂದರೆ ಪ್ರತಿಯೊಂದು ಕಡೆಯಲ್ಲೂ ಭಗವಂತ ಇದ್ದಾನೆ. ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಬಾಗಿಲು ಹಾಕಿ ನಾವು ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿ ನಾವು ಬೇಡದಿದ್ದಂತಹ ಕಾರ್ಯವನ್ನು ಮಾಡಿದರೆ ಅದನ್ನು ನೋಡಲಿಕ್ಕೆ ಆ ಭಗವಂತನಿದ್ದಾನೆ. ನಮ್ಮ ಮನಸ್ಸಿನಲ್ಲಿರ್ಬೋದು ಇಲ್ಲಿ ಯಾರೂ ಇಲ್ಲ ಅಂತ, ಆದರೆ ಆ ಭಗವಂತ ನಮ್ಮ ಒಳಿತು ಕೆಡುಕುಗಳ ಲೆಕ್ಕವನ್ನು ಇಡ್ತಾನೆ, ಅದರ ಫಲವನ್ನು ಮುಂದೆ ನಮಗೆ ಕೊಡ್ತಾನೆ. ಹಾಗಾಗಿ ಭಗವಂತ ಹೇಳುವವನು ಸರ್ವಾಂತರ್ಯಾಮಿ. ಹಾಗಿರುವಾಗ ನಾವು ಭಗವಂತನನ್ನು ನಮ್ಮ ಮನೆಯಲ್ಲೂ ಕಾಣಬಹುದು, ನಮ್ಮ ಹೃದಯದಲ್ಲೂ ಭಗವಂತನಿದ್ದಾನೆ. ಆದರೆ ಸಾಮಾನ್ಯರಾದಂತಹ ಜನರಿಗೆ ಇದನ್ನು ಹೇಳಿದರೆ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಒಂದು ವಿಶೇಷವಾದಂತಹ ಗುಡಿಯನ್ನು ಕಟ್ಟಿ ಅಲ್ಲಿ ದೇವರ ಮೂರ್ತಿಯನ್ನು ನಿರ್ಮಿಸಿ ಅಲ್ಲಿ ಅಲಂಕಾರವನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಕಾಣ್ತೇವೆ. ಹಾಗೆ ಅವರವರ ಧರ್ಮದಲ್ಲಿ ಆ ದೇವರನ್ನು ಕಾಣುವುದಕ್ಕಾಗಿ ವ್ಯವಸ್ಥೆಯನ್ನು ಮಾಡುವಂಥದ್ದು. ಆಗ ಸಾಮಾನ್ಯರಾದ ಜನರನ್ನು ಕರೆದುಕೊಂಡು ಓಹೋ ಇಲ್ಲಿ ದೇವರಿದ್ದಾನೆ, ಈ ದೇವರನ್ನು ನೀನು ಸ್ತುತಿಸು, ಅವನನ್ನು ಅರ್ಚಿಸು ಅಂತ ಹೇಳಿದಾಗ ಅವರು ನಂಬುತ್ತಾರೆ. ಇಲ್ಲದಿದ್ದರೆ ಎಲ್ಲೋ ಎಲ್ಲೋ ದೇವರಿದ್ದಾನಂತ ಕಾಣದ ದೇವರನ್ನು ಹೇಳಿದರೆ ಎಲ್ಲ ಜನರಿಗೆ ಅರ್ಥ ಆಗುವುದಿಲ್ಲ. ಅದಕ್ಕಾಗಿ ಆ ಭಗವಂತನ ಅನುಗ್ರಹವು ನಮಗೆ ದೊರೆಯುವಂತೆ ಮಾಡಬೇಕಾದ್ರೆ ಒಂದು ನಾವು ದೇವಸ್ಥಾನವನ್ನು, ಇತರ ಪ್ರಾರ್ಥನಾ ಮಂದಿರವನ್ನು ಕಟ್ಟಿಕೊಳ್ಳುವುದು ನಾವು ಅಗತ್ಯವಾಗ್ತದೆ. ಹಾಗಾಗಿ ಪ್ರಾರ್ಥನಾ ಮಂದಿರಗಳ ಅವಶ್ಯಕತೆ ಅಂತ ಹೇಳುವಂಥದ್ದು ಇಲ್ಲಿ ನಮಗೆ ಅತ್ಯಂತ ಅಗತ್ಯ ಎನಿಸುತ್ತದೆ. ಹಾಗಾಗಿ ನಮ್ಮ ದೇಶದಲ್ಲಿ ಲಕ್ಷೋಪಲಕ್ಷ ಪ್ರಾರ್ಥನಾ ಮಂದಿರಗಳಿವೆ, ನಮ್ಮ ದೇವಸ್ಥಾನಗಳಿವೆ. ಯಾವತ್ತೂ ಈ ಸನಾತನ ಧರ್ಮ ಅಂತೇಳುವಂಥದ್ದು ಈ ದೇವಸ್ಥಾನಗಳಿದ್ದದ್ದರಿಂದ, ಪ್ರಾರ್ಥನಾ ಮಂದಿರಗಳಿದ್ದರಿಂದ ಯಾರದೇ ಧರ್ಮ ಆಗಲಿ ಅದು ಅವನತಿಯನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೂ ಮುಖ್ಯವಾಗಿ ಈ ಸನಾತನ ಧರ್ಮ ಅಂತೇಳುವಂಥದ್ದು ಅದು ಬಹಳ ಭದ್ರವಾಗಿ ದೃಢವಾಗಿ ನಮ್ಮ ದೇಶದಲ್ಲಿ ತಳವೂರಿದೆ. ಹಾಗಾಗಿ ಕೆಲವು ಸಂಘ ಸಂಸ್ಥೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ನಾವು ಆ ಧರ್ಮವನ್ನು ನಾವು ಕಾಪಾಡ್ತೇವೆ, ನಮ್ಮ ಏನು ಹತೋಟಿಯಲ್ಲಿ ಈ ಧರ್ಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಅಂತ ಅದು ಬೊಬ್ಬೆ ಹೊಡೆದ್ರೆ ಅಥವಾ ಮಾತನಾಡಿದರೆ ಅದು ಶುದ್ಧ ಸುಳ್ಳಾಗ್ತದೆ. ಹಾಗಾದರೆ ಈ ಧರ್ಮ
ಅಂತ ಹೇಳುವಂಥದ್ದು. ಈ ಸನಾತನ ಧರ್ಮಕ್ಕೆ ರಕ್ಷಣೆ ಯಾವುದು ಅಂದರೆ ಅದು ದೇವಸ್ಥಾನಗಳು, ದೇವಾಲಯಗಳು, ಪ್ರಾರ್ಥನಾ ಮಂದಿರಗಳು ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಎಲ್ಲಿಯವರೆಗೆ ದೇವಸ್ಥಾನಗಳು ಇರುತ್ತವೆಯೋ ಅಲ್ಲಿಯವರೆಗೆ ಸನಾತನ ಧರ್ಮಕ್ಕೆ ಹಾನಿಯಾಗದು. ಯಾಕೆ? ಕಾರಣ, ಒಂದು ರಾಜ್ಯ ಅಂತ ಹೇಳುವಂಥದ್ದು ಇರ್ತದೆ. ಆ ರಾಜ್ಯಕ್ಕೆ ಭದ್ರತೆಯನ್ನು ಕೊಡುವಂಥದ್ದು ಆ ರಾಜ್ಯದ ಸುತ್ತಲೂ ಇರುವಂತಹ ಕೋಟೆ. ಕೋಟೆ ಭದ್ರವಾಗಿ ಉಂಟು, ಆಗ ರಾಜ್ಯ ಅಂತೇಳುವಂಥದ್ದು ಕೂಡ ಭದ್ರವಾಗಿ ಇರ್ತದೆ. ಹಾಗೆ ಕೋಟೆಯಂತೆ ಈ ದೇವಸ್ಥಾನಗಳು ಅಂತೇಳುವಂಥದ್ದು ಈ ಧರ್ಮವನ್ನು ಈ ಕಾಪಾಡಲಿಕ್ಕೆ ಅವು ಸಹಕಾರಿ ಆಗ್ತದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಒಪ್ಪಿಕೊಳ್ಳಬೇಕಾಗ್ತದೆ. ಹಾಗಾಗಿ ದೇವಸ್ಥಾನಗಳನ್ನು ನಾವು ಸರಿಯಾಗಿ ಮತ್ತು ಭದ್ರವಾಗಿ ಅಲ್ಲಿ ಇಟ್ಟುಕೊಳ್ಬೇಕು. ಇಲ್ಲಿ ಎರಡು ಮಾತು ಹೇಳಿದೆ, ಒಂದು ಸರಿಯಾಗಿ, ಮತ್ತೊಂದು ಭದ್ರವಾಗಿ. ಭದ್ರವಾಗಿ ಅಂದರೆ ಅಜೀರ್ಣಾವಸ್ಥೆಯಲ್ಲಿ ಹೊಂದಿದಂಥ ದೇವಸ್ಥಾನವನ್ನು ನಾವು ಜೀರ್ಣಗೊಳಿಸುವಂಥದ್ದು, ಜೀರ್ಣೋದ್ಧಾರವನ್ನು ಮಾಡುವುದರಿಂದ ಅದನ್ನು ಭದ್ರವಾಗಿ ಇಟ್ಟುಕೊಳ್ಬೋದು. ಇನ್ನು ಅದಕ್ಕಿಂತಲೂ ಮುಖ್ಯವಾಗಿ ನಾವು ಸರಿಯಾಗಿ ಇಟ್ಟುಕೊಳ್ಳಬೇಕು. ಸರಿಯಾಗಿ ಇಟ್ಟುಕೊಳ್ಳುವುದಂದರೆ ಕಾಲಕಾಲಕ್ಕೆ ಆಗುವಂತಹ ಪೂಜೆ ಪುನಸ್ಕಾರಗಳನ್ನು ಸರಿಯಾಗಿ ಶ್ರದ್ಧಾಭಕ್ತಿಯಿಂದ ನಡೀಬೇಕು. ದೇವಸ್ಥಾನದಲ್ಲಿ ನಡೆಯುವ ಯಜ್ಞ ಯಾಗ, ಪೂಜೆ ಪುನಸ್ಕಾರಗಳು, ಧ್ಯಾನ ಪ್ರವಚನ ಇತ್ಯಾದಿಗಳು ಚೆನ್ನಾಗಿ ನಡೀಬೇಕು. ಹೀಗೆ ನಡೆದ ಪ್ರಯೋಜನ ಏನು? ಅದು ಬರ್ತದೆ. ಏನೋ ಒಂದು ನಾವು ಕಾರ್ಯವನ್ನು ಮಾಡಿದರೆ ಅದಕ್ಕೊಂದು ಕಾರಣ ಬೇಕು, ಅದರಿಂದ ನಮಗೆ ಏನು ಪ್ರಯೋಜನ ಅಂತ ನಾವು ಕಂಡುಕೊಳ್ಬೇಕು. ಹಾಗಾದರೆ ಈ ರೀತಿಯಾಗಿ ಸರಿಯಾಗಿ ನಾವು ದೇವಾಲಯಗಳನ್ನು ಇಟ್ಟುಕೊಂಡದ್ದಕ್ಕೆ ಪ್ರಯೋಜನ ಏನಂದರೆ ಆ ದೇವಸ್ಥಾನದ ಪರಿಸರ ಅಂತ ಹೇಳುವಂಥದ್ದು ಅದು ಸುಭಿಕ್ಷೆಯಾಗಿರುತ್ತದೆ. ಜನರಿಗೆ ಆ ಪ್ರಾಂತ್ಯದಲ್ಲಿ ಜನರು ಸುಖ ಸಂಪದದಿಂದ ಇರ್ತಾರೆ. ನಾವು ಆ ಪ್ರದೇಶದಲ್ಲಿ ಜನರು ಸುಖವಾಗಿರಬೇಕಾದ್ರೆ ಹಾಗೂ ನೆಮ್ಮದಿಯನ್ನು ಕಡ್ಕೊಳ್ಬೇಕಾದ್ರೆ ಆ ದೇವಸ್ಥಾನದ ಪರಿಸರ ಅಂತೇಳುವಂಥದ್ದು, ದೇವಸ್ಥಾನ ಅಂತೇಳುವಂಥದ್ದು ಈ ರೀತಿಯಾಗಿ ಭದ್ರವಾಗಿ ಮತ್ತು ಮುಖ್ಯವಾಗಿ ಅಲ್ಲಿ ಎಲ್ಲ ಕಾರ್ಯಗಳು ಚೆನ್ನಾಗಿ ನಡೆಯುತ್ತಿರಬೇಕು. ಹಾಗಾಗಿ ಹಿಂದಿನವರು, ನಮ್ಮ ಪೂರ್ವಿಕರು ಒಂದೊಂದು ಊರಿಗೆ ಒಂದೊಂದು ಪ್ರಾರ್ಥನಾ ಮಂದಿರವನ್ನು, ದೇವಸ್ಥಾನವನ್ನು ನಿರ್ಮಿಸ್ತಾರೆ. ಯಾಕಂದರೆ ನಮ್ಮ ವೈಯಕ್ತಿಕವಾದಂಥ ಯಾವುದಾದ್ರೂ ಪ್ರಾರ್ಥನೆ ಇದ್ದರೆ, ನಮ್ಮ ಮನೆದಿದ್ದರೆ ನಾವು ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೋದು. ಆದರೆ ಊರಿಗೆ ಸಂಬಂಧಪಟ್ಟದ್ದು ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಆಗ ನಾವೆಲ್ಲರೂ ಸೇರಿ ದೇವಾಲಯಕ್ಕೆ ಹೋಗಿ ಭಗವಂತನನ್ನು ಭಿನ್ನಯಿಸಿಕೊಳ್ಳಿಕ್ಕೆ ಒಂದು ದೇವಾಲಯ ಅಂತ ಹೇಳುವಂಥದ್ದು ಬೇಕು. ಹಾಗೂ ನಮ್ಮ ಯೋಗಕ್ಷೇಮವನ್ನು, ಊರಿನ ಸೌಖ್ಯವನ್ನು ಕಾಪಾಡುವುದಕ್ಕಾಗಿ ಊರಿಗೊಂದು ದೇವಸ್ಥಾನ ಬೇಕು. ಇನ್ನೊಂದು ಮಾತಿದೆ, ಅಂದರೆ ನಮ್ಮಲ್ಲಿ ಗ್ರಾಮಗಳು ಅಂತ ಹೇಳುವಂಥದ್ದು ಅಥವಾ ಅದನ್ನು ಮಾಗಣೆ ಅಂತ ಹೇಳುವಂಥದ್ದು, ಹೀಗೆ ಒಂಬತ್ತು ಮಾಗಣೆಯನ್ನು ಸೇರಿ ಅದಕ್ಕೊಂದು ಉನ್ನತವಾದ ದೊಡ್ಡ ದೇವಸ್ಥಾನ ಉಂಟು ಅಂತಾದರೆ ಆ ದೇವಸ್ಥಾನವನ್ನು ಮಹತೋಬಾರ ಅಂತ ನಾವು ಕೇಳ್ತೇವೆ. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವು, ವೀರಭದ್ರ ದೇವಸ್ಥಾನವು, ಮಹಾಲಕ್ಷ್ಮಿ ದೇವಸ್ಥಾನವು, ಹೀಗೆ ಅದರ ಎದುರುಗಡೆ ಮಹತೋಬಾರ ಅಂತ ಹೇಳುವಂಥ ಹೆಸರನ್ನು ಇಡ್ತಾರೆ. ಅಂದರೆ ಅಷ್ಟು ಗ್ರಾಮಗಳ, ಅಷ್ಟು ಮಾಗಣೆಯ ಜನರ ಯೋಗಕ್ಷೇಮ ಸುಖ ಸಂಪತ್ತಿನ ಜವಾಬ್ದಾರಿ ಆ ದೇವರದ್ದು ಎಂಬುದು ಅದರ ಅರ್ಥ. ಹಾಗಾದರೆ ದೇವರು ನಮ್ಮನ್ನು ಚೆನ್ನಾಗಿ ಇಟ್ಟುಕೊಳ್ಬೇಕಾದ್ರೆ, ನಮ್ಮನ್ನು ನೋಡಬೇಕಾದ್ರೆ, ನಾನು ಈಗಾಗಲೇ ಹೇಳಿದಂತೆ ಕಾಲಕಾಲಕ್ಕೆ ನಡೆಯುವಂಥ ಪೂಜೆ ಪುನಸ್ಕಾರಗಳು ಅಲ್ಲಿ ಚೆನ್ನಾಗಿ ನಡೆಯುತ್ತಿರಬೇಕು. ಅದು ಚೆನ್ನಾಗಿ ನಡೆಯುವಂತೆ ನೋಡಿಕೊಳ್ಳುವುದು ಆ ಗ್ರಾಮದ ಜನರ ಕರ್ತವ್ಯವಾಗಿರುತ್ತದೆ. ಹಾಗಾಗಿ ಇದಕ್ಕೆ ವ್ಯತಿರಿಕ್ತವಾಗಿ ಏನಾದರೂ ನಾವು ನಡೆದುಕೊಂಡ್ರೆ ಅಲ್ಲಿ ನಾವು ಅಲ್ಲಿಗೇನಾಗುತ್ತದೆ, ಅದರ ವಿಚಾರ ಏನು ಎಂಬುದನ್ನು ನೋಡುವುದಾದರೆ, ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಪೂಜಾದಿ ಕೈಂಕರ್ಯಗಳು ಕ್ರಮ ಪ್ರಕಾರವಾಗಿ ನಡೆಯದೇ ಹೋದರೆ ಆ ಪರಿಸರಕ್ಕೆ ಸುಭಿಕ್ಷೆ ಇರುವುದಿಲ್ಲ. ನಾನಾಗೆ ಹೇಳಿದೆ, ಚೆನ್ನಾಗಿ ನಡೆದರೆ ಸುಭಿಕ್ಷೆ ಉಂಟಾಗ್ತದೆ, ಜನರು ನೆಮ್ಮದಿ ಇರ್ತಾರೆ. ಹಾಗೆ ನಡೆಯದಿದ್ದರೆ, ಆ ಪರಿಸರದ ದೇವಸ್ಥಾನ ಅಂತೇಳುವಂಥದ್ದು ಪಾಳು ಬಿದ್ದರೆ, ಅಲ್ಲಿ ಏನಾದರೂ ತೊಂದರೆ ಉಂಟಾದರೆ ಆಗ ಜನರಿಗೆ ಆ ಸುಭಿಕ್ಷೆ ಅಂತೇಳುವಂಥದ್ದು ಇರುವುದಿಲ್ಲ. ಇದನ್ನು ಕೇಳುವಾಗ ಜನರ ಮನಸ್ಸಲ್ಲಿ ಬರಬಹುದು, ಇತ್ತೀಚೆಗೆ ಈಗ ಒಂದು ಸಾಂಕ್ರಾಮಿಕ ರೋಗ ಬಂದು ದೇವಸ್ಥಾನಕ್ಕೇ ಬೀಗ ಹಾಕುವಂತಹ ಸ್ಥಿತಿ ಬಂತು, ಹಾಗಾದರೆ ಹೀಗೆ ಯಾಕೆ? ಅಂದರೆ ನಾನು ಈಗ ಹೇಳಿದಂತೆ ಈಗಿನ ಕಾಲದಲ್ಲಿ ಆ ದೇವಸ್ಥಾನವನ್ನು ಕೂಡ, ಪ್ರಾರ್ಥನಾ ಮಂದಿರಗಳಲ್ಲೂ ಕೂಡ ಅದು ಚೆನ್ನಾಗಿ ನಡೆಯುತ್ತಿಲ್ಲ. ದೇವಸ್ಥಾನ ನೋಡಲಿಕ್ಕೇನೋ ಚೆನ್ನಾಗಿರಬಹುದು, ಆದರೆ ಅಲ್ಲಿಯ ವ್ಯವಹಾರ, ಪೂಜೆ ಪುನಸ್ಕಾರಗಳು ಅದು ಸ್ವಾರ್ಥಮಯವಾಗಿರಬಹುದು, ಅದರಲ್ಲಿ ಏನೋ ತೊಂದರೆ ಇರಬಹುದು. ಆದ್ದರಿಂದ ಇಂತಹ ಕೆಲವು ಅವಘಡಕ್ಕೆ, ತೊಂದರೆಗಳಿಗೆ ಅದು ಕಾರಣ ಅಂತ ಹೇಳಿದರೆ ಅಲ್ಲಿ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ದೇವಸ್ಥಾನದ ಪರಿಸರವನ್ನು ನಾವು ಸರಿಯಾಗಿ ಇಟ್ಟುಕೊಳ್ಳಬೇಕು. ಅಲ್ಲಿಯ ಪವಿತ್ರವಾದಂಥ ವಾತಾವರಣವನ್ನು
ನಾವು ಕೆಡಿಸ್ಲಿಕ್ಕೆ ಹೋಗಬಾರ್ದು. ಒಂದು ಊರಿನಲ್ಲಿ ದೇವಸ್ಥಾನ ಉಂಟು, ಅಲ್ಲಿ ನಾವು ಆ ವಾತಾವರಣವನ್ನು ನಾವು ಚೆನ್ನಾಗಿ ಇಟ್ಟುಕೊಳ್ಬೇಕು. ಹೇಗೆ ಇಟ್ಟುಕೊಳ್ಬೇಕು ಅಂದರೆ ಪರಿಸರ ಮಾಲಿನ್ಯ ಉಂಟಾಗಬಾರ್ದು. ದೇವಸ್ಥಾನಕ್ಕೆ ಹೋದರೆ ಶಾಂತಿ ಇಲ್ಲದಿದ್ದವನಿಗೆ ಅಲ್ಲಿ ನೆಮ್ಮದಿ ಸಿಗಬೇಕು, ಯಾಕಂದರೆ ದೇವಸ್ಥಾನಕ್ಕೆ ಬರುವುದೇ ಅಶಾಂತಿ ಉಳ್ಳವ, ಅಲ್ಲಿ ಶಾಂತಿಯನ್ನು ಕಂಡುಕೊಳ್ಳುವುದಕ್ಕಾಗಿ. ಆದ್ದರಿಂದ ಬಂದಂಥವನಿಗೆ ಅಲ್ಲಿ ನೆಮ್ಮದಿ ಸಿಕ್ಕುವಂತಹ ವಾತಾವರಣವನ್ನು ನಾವು ಅಲ್ಲಿ ನಿರ್ಮಾಣ ಮಾಡಬೇಕು. ಹಾಗೆ ಈ ವಾತಾವರಣ ನಿರ್ಮಾಣ ಆಗಬೇಕಾದರೆ ಪರಿಸರ ಮಾಲಿನ್ಯ ಇರಬಾರ್ದು, ಮುಖ್ಯವಾಗಿ ಶಬ್ದ ಮಾಲಿನ್ಯ ಇರಬಾರ್ದು. ದೇವಸ್ಥಾನಗಳಿಗೆ ಬಂದು ನಾವು ಅವಾಚ್ಯ ಶಬ್ದಗಳನ್ನು ಅಲ್ಲಿ ಉಚ್ಚರಿಸಲಿಕ್ಕೆ ಹೋಗಬಾರ್ದು. ಇದರಿಂದ ನಾವು ಬಹಳಷ್ಟು ಕೆಟುಗನ್ನು ಅನುಭವಿಸಬೇಕಾಗ್ತದೆ. ಕರ್ಕಶವಾದಂತಹ ಧ್ವನಿವರ್ಗದ ಹಾವಳಿ, ಕೆಲವು ಕಡೆ ನೋಡ್ತೇವೆ ನಮಗೆ ಅಲ್ಲಿ ಯಾರು ಮಾತನಾಡಿದ್ದು ನಮಗೆ ಕೇಳಿಸುವುದಿಲ್ಲ. ಯಾವುದೋ ಒಂದು ಹಳೆಯದಾದಂಥ ಒಂದು ಹಾಡನ್ನು ಹಾಕಿ ಅದು ಗಟ್ಟಿಯಾಗಿ ಇಟ್ಟುಬಿಡ್ತಾರೆ, ಕಿವಿ ಮುಚ್ಚಿಕೊಳ್ಬೇಕಾಗ್ತದೆ. ಇಂತಹ ವಾತಾವರಣದಿಂದ ಅಲ್ಲಿ ದೇವಸ್ಥಾನದ ಆ ಪರಿಸರ ಅಂತೇಳುವಂಥದ್ದು ಹಾಳಾಗುತ್ತದೆ. ಹಾಗಾಗಿ ಧ್ವನಿವರ್ಧಕಗಳ ಹಾವಳಿ, ಈ ರೀತಿಯಾದಂತಹ ಪರಿಸರವನ್ನು ನಾವು ಚೆನ್ನಾಗಿ ಇಟ್ಟುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇದೇ ಸಂದರ್ಭದಲ್ಲಿ ನಾವೊಂದು ಮುಖ್ಯವಾದಂಥ ವಿಚಾರವನ್ನು ಹೇಳಲೇಬೇಕಾಗುತ್ತದೆ. ಏನಂದರೆ ನಾವು ದೇವಸ್ಥಾನದಲ್ಲಿ ಅಥವಾ ಯಾವುದೇ ಧಾರ್ಮಿಕ ಕೇಂದ್ರದಲ್ಲಿ ಮಾಡುವಂಥ ಅನುಷ್ಠಾನ ಕ್ರಿಯೆಗಳು ಅದರ ಉದ್ದೇಶ ಅಂತೇಳುವಂಥದ್ದು ತಾಮಸವಾಗಿದ್ದರೆ, ಒಂದು ಕ್ರಿಯೆಗೆ ಹಲವಾರು ರೀತಿಯಾದಂತಹ ಪರಿಣಾಮಗಳು ಬೀರ್ತವೆ. ನಾವೊಂದು ಮಾತನಾಡುವಾಗ ಅದಕ್ಕೆ ಕೆಲವು ಅರ್ಥಗಳು ಬರ್ತವೆ, ಅದಕ್ಕೆ ಸಾಂದರ್ಭಿಕ ಅರ್ಥವಿರ್ಬೋದು, ಶಬ್ದಾರ್ಥ ಇರ್ಬೋದು, ಅದೆಲ್ಲ ಸಾಮಾನ್ಯವಾಗಿ ಜನರಿಗೆ ಎಲ್ರಿಗೂ ಗೊತ್ತು. ಹಾಗೆ ದೇವಸ್ಥಾನದಲ್ಲಿ ನಡೆಯುವಂಥ ಯಾವುದೇ ಯಜ್ಞ ಯಾಗ ಕ್ರಿಯೆ ಮತ್ತೊಂದು ಇರಲಿ, ಅದರಲ್ಲಿ ಸುಮಾರು ಅನೇಕ ರೀತಿಯಾದಂತಹ ಪರಿಣಾಮಗಳು ಅಲ್ಲಿ ಉಂಟಾಗುತ್ತದೆ. ಹಾಗಾಗಿ ಯಾವುದೇ ಧಾರ್ಮಿಕ ಕೇಂದ್ರಗಳಲ್ಲಿ ಮಾಡುವಂಥ ಅನುಷ್ಠಾನಾದಿ ಕ್ರಿಯೆಗಳು ಅದರ ಉದ್ದೇಶ ಅಂತ ಹೇಳುವಂಥದ್ದು ತಾಮಸವಾಗಿದ್ದರೆ, ಅಂದರೆ ಗುಣಗಳಲ್ಲಿ ಅನೇಕ ಗುಣಗಳಿವೆ, ಹಾಗಾಗಿ ಇದು ಈ ಗುಣ ತಾಮಸ ಗುಣವಾಗಿದ್ದರೆ ಅದು ಕೆಟ್ಟದ್ದಾಗಿದ್ದರೆ ಕರ್ತೃವನ್ನು ಅಧೋಗತಿಗೆ ತಳ್ಳುವುದು ಎಂದು ಭಗವಂತನು ಹೇಳುತ್ತಾನೆ. ಇದು ನಾನು ಹೇಳುವಂಥದ್ದಲ್ಲ, ಭಗವಂತ ಅದನ್ನು ಹೇಳಿದ್ದಾನೆ ಗೀತೆಯಲ್ಲಿ. ಈತಕ್ಕೆ ಬೇಕಾದಷ್ಟು ಸಾರಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅಲ್ಲಿ ಉಪದೇಶವನ್ನು ಮಾಡಿದ್ದಾನೆ. ಹಾಗಾದರೆ ಹೇಗೆ ಅದನ್ನೇ ಹೇಳ್ತಾನೆ. ಕರ್ತ ಕಾರಯಿತ ಚೈವ ಪ್ರೇರಕಶ್ಚಾನುಮೋದಕ ಸುಕೃತೆ ದುಷ್ಕೃತೆ ಚೈವ ತತ್ವಾರಾಹ ಸಮಭಾಗಿನಃ ಅಂತ. ಅಂದರೆ ಕರ್ತ ಯಾರು ಆ ಕಾರ್ಯವನ್ನು ಮಾಡಿಸುತ್ತಾನೋ, ಯಾರು ಅದನ್ನು ಮಾಡುತ್ತಾನೋ, ಮತ್ತು ಅದಕ್ಕೆ ಯಾರು ಪ್ರೇರಣೆಯನ್ನು ಕೊಡುತ್ತಾನೋ, ಮತ್ತು ಅದಕ್ಕೆ ಅನುಮೋದನೆಯನ್ನು ಮಾಡುತ್ತಾನೋ, ಹೀಗೆ ನಾಲ್ಕು ಜನರು ಒಂದು ಕಾರ್ಯಕ್ಕೆ ಇಲ್ಲಿ ಸೇರಿಕೊಂಡ ಹಾಗಾಯಿತು. ಹಾಗಾಗಿ ಇಲ್ಲಿ ಮಾಡುವಂತಹ ಕಾರ್ಯ ಅದು ಒಳ್ಳೆಯದಾಗಿದ್ದರೆ ಅದರ ಫಲ ಅಂತೇಳುವಂಥದ್ದು ನಾಲ್ಕು ಜನರಿಗೂ ಸಮಾನವಾಗಿ ಒಳ್ಳೆಯದೇ ಆಗಿರುತ್ತದೆ. ದುರುದ್ದೇಶದಿಂದ ಇನ್ನೊಬ್ಬರ ಕೆಡುಕಿಗಾಗಿ ಇಂತಹ ಕಾರ್ಯವು ಮಾಡಿದರೆ ಈ ನಾಲ್ಕು ಜನರು ಕೂಡ ಅದರ ಕೆಡುಕನ್ನು ಅದರ ಪಾಪವನ್ನು ಅವರು ಸಮಾನವಾಗಿ ಅಲ್ಲಿ ಹಂಚಿಕೊಳ್ಳುತ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ಹಾಗಾಗಿ ಈ ದೇವಸ್ಥಾನ ಅಂತ ಹೇಳುವಂಥದ್ದು ಬಹಳ ವಿಶೇಷವಾಗಿ ಅಲ್ಲಿ ಜಗನ್ಯ ಗುಣ ವೃತ್ತಿಸ್ತ ಅದೋ ಗಚ್ಚಂತಿ ತಾಮಸ, ಅಂದರೆ ತಾಮಸ ಗುಣಗಳ ಕಾರ್ಯರೂಪಿಯಾದಂತಹ ಕೆಟ್ಟ ಗುಣಗಳಿಂದ ಮಾಡುವಂತಹ ಕ್ರಿಯೆಯಿಂದ ಅಲ್ಲಿ ಕೆಟ್ಟದ್ದಾಗುವಂಥದ್ದು, ಹಾಗೆಯೇ ತಾನು ತನ್ನ ಹೆಂಡತಿ ತನ್ನ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ಕಾರ್ಯದಿಂದ ಅಲ್ಲಿ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ, ಅದು ಅವನ ಉಪಯೋಗಕ್ಕಾಗಿ. ಹಾಗೆಯೇ ನಿಸ್ವಾರ್ಥದಿಂದ ನಾವು ಹೇಳ್ತೇವೆ ಲೋಕ ಉದ್ಧಾರಕ್ಕಾಗಿ ಮಾಡುವಂಥದ್ದು, ಲೋಕ ಕಲ್ಯಾಣಕ್ಕಾಗಿ ಮಾಡುವಂಥ ಕಾರ್ಯ ಅಂತ ಹೇಳ್ತೇವೆ. ಹಾಗಾಗಿ ಲೋಕ ಕಲ್ಯಾಣಕ್ಕಾಗಿ ಮಾಡಿದಂಥ ಕಾರ್ಯದಿಂದ ಅಲ್ಲಿ ಅಂತಃಕರಣ ಶುದ್ಧಿಯಾಗಿ ಭಗವಂತನ ಸಾಕ್ಷಾತ್ಕಾರ ಉಂಟಾಗುತ್ತದೆ. ಹಾಗೆಯೇ ನಾವು ಇಲ್ಲಿ ತಿಳ್ಕೊಳ್ಬೇಕಾದೇನೆಂದರೆ ನಾವು ಮಾಡುವಂತಹ ಕಾರ್ಯ ಅಲ್ಲಿ ಅಂತಃಕರಣ ಶುದ್ಧಿಯಾಗಿ ಭಗವಂತನ ಸಾಕ್ಷಾತ್ಕಾರ ಉಂಟಾಗುವಂತಹ ಕಾರ್ಯವನ್ನು ನಾವು ಮಾಡಬೇಕು. ಹಾಗೆ ಇಲ್ಲಿ ಬೇಡರ ಶಬರಿ ಕೂಡ ಅಲ್ಲಿ ಭಗವಂತನನ್ನು ಹೇಗೆ ಅಲ್ಲಿ ಸಾಕ್ಷಾತ್ಕರಿಸಿಕೊಂಡಳು ಇವೆಲ್ಲವೂ ಕೂಡ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಹಾಗೆ ನಮ್ಮ ಸೌಂದರ್ಯ ಶಕ್ತಿ ಬುದ್ಧಿ ಕೌಶಲ್ಯ ಎಲ್ಲವೂ ಕೂಡ ದೇವರ ಕೊಡುಗೆ ಎಂಬುದನ್ನು ನಾವು ಅರಿತುಕೊಂಡರೆ ನಮ್ಮ ಅಹಂಕಾರವನ್ನು ಕಿತ್ತು ಹಾಕಲು ಅಲ್ಲಿ ಸಹಾಯ ಮಾಡುತ್ತದೆ. ಹಾಗಾಗಿ ನಾವು ಮಾಡುವ ಕಾರ್ಯ ಒಳ್ಳೆಯದಾಗಿರಬೇಕು. ಆ ಒಳ್ಳೆಯದಾದಂಥ ಕಾರ್ಯವನ್ನು ಮಾಡುವಾಗ ಭಗವಂತನ ನಾಮಸ್ಮರಣೆಯನ್ನು ನಾವು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಉಚ್ಚರಿಸಬೇಕು. ಹೀಗೆ ಉಚ್ಚರಿಸಿದಾಗ ಅಲ್ಲಿ ದೇವರು ನಾವು ಬದುಕಬೇಕಾದರೆ ನಮಗೆ ಅನ್ನ ನೀರು ಬೇಕು,
ಆದರೆ ದೇವರು ಬದುಕುವುದಕ್ಕಾಗಿ ಅದೆಲ್ಲ ಬೇಡ. ಇದೆಲ್ಲ ನಾವು ಸೂಕ್ಷ್ಮವಾದ ವಿಚಾರವನ್ನು ಅರಿತುಕೊಳ್ಬೇಕು. ಯಾಕಂದರೆ ಕೆಲವರು ನಾವು ದೇವರಿಗೆ ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಎಂಬಂತಹ ಮಾತಿನಲ್ಲಿರ್ತಾರೆ. ಹಾಗಾಗಿ ದೇವರು ನಮ್ಮಿಂದ ಯಾವುದೇ ರೀತಿಯಾದಂಥ ಸಹಾಯವನ್ನಾಗಲಿ ಯಾವುದೇ ವಿಚಾರವನ್ನು ಅಲ್ಲಿ ಅಪೇಕ್ಷಿಸುವುದಿಲ್ಲ. ಹಾಗಾಗಿ ದೇವಾಲಯ ಪ್ರಾರ್ಥನಾ ಮಂದಿರಗಳು ನಮ್ಮ ನಮ್ಮ ಧರ್ಮವನ್ನು ಸಂಸ್ಕೃತಿಯನ್ನು ನಮ್ಮ ಸಮಾಜವನ್ನು ದೇಶವನ್ನು ರಕ್ಷಿಸಿಕೊಳ್ಳಲು ಅಗತ್ಯವೇ ಹೊರತು ದೇವರಿಗಾಗಿ ಅಲ್ಲ ಎಂಬಂಥ ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ಈ ಪ್ರಜ್ಞೆ ನಮಗೆ ಬರಬೇಕಾದ್ರೆ ನಮ್ಮಲ್ಲಿ ಅಂತಹ ಸದ್ಗುಣಗಳು ಇರಬೇಕಾಗ್ತದೆ. ಹಾಗಾಗಿ ಆ ದೇವಸ್ಥಾನದ ಪರಿಸರವನ್ನು ಸ್ವಚ್ಛವನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿಯೂ ಕೂಡ ನಮ್ಮ ಮೇಲಿದೆ. ಹಾಗಾಗಿ ದೇವಾಲಯದಿಂದ ನಾವು ಯಾವ ರೀತಿಯ ಪ್ರಯೋಜನವನ್ನು ಪಡ್ಕೊಳ್ಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿದುಕೊಂಡ ಹಾಗಾಯಿತು. ಓಂ ತತ್ಸತ್.